ಲೋಕಸಭೆಯಲ್ಲಿ ಏನಾರು ಸೋತ್ರೆ ಆ ಕ್ಷೇತ್ರದ ಉಸ್ತುವಾರಿ ಸಚಿವರುಗಳು ತಲೆದಂಡಾನು ಚರ್ಚೆ ಇತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆದರೆ ಡಿ ಸಿ ಎಮ್ ಅವರ ಸಹೋದರ ಸೋತರು ಸಿದ್ದರಾಮಯ್ಯವ್ರ ಜಿಲ್ಲೆ ಮೈಸೂರಲ್ಲಿ ಕಾಂಗ್ರೆಸ್ ಸೋಲ್ತು ಬಹುತೇಕ ಸಚಿವರು ತಲೆದಂಡ ಆಗಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಅದರೆಲ್ಲ ಕೈಬಿಟ್ರು ಈಗ ಒಂದೂವರೆ ವರ್ಷ ಆಯಿತಾ ಬಂತು ಒಂದು ಒಂದು ವರ್ಷದ ಮೇಲೆ ಆಯಿತು ಸರ್ಕಾರಕ್ಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಶಾಸಕರಿಗೆ ಮರ್ಯಾದೆ ಕೊಡ್ತಿಲ್ಲ ಸಚಿವರು ಉಸ್ತುವಾರಿ ಸಚಿವರಾಗಿ ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಿಲ್ಲ ಬದಲಾಯಿಸಿ ಅನ್ನೋದು ಶಾಸಕರ ಸಭೆಯಲ್ಲಿ ಕೇಳಿಬಂದ ಕೂಗು ಕಾಂಗ್ರೆಸ್ ಪಕ್ಷದ ಶಾಸಕರ ಬಳಿಯೇ ಒಂದು ಯಾವುದೋ ಟ್ರಾನ್ಸ್ಫರ್ಗೋ ಕೆಲಸಕ್ಕೂ ಅಂದಾಗ ಕಮಿಷನ್ ಕೇಳುವಂತ ಕೆಲವು ಸಚಿವರಿಂದಾಗಿ ಇವತ್ತು ಕಾಂಗ್ರೆಸ್ ಶಾಸಕರು ರೋಚಕೆದ್ದಿದ್ದಾರೆ ಅಂತ ಕಮಿಷನ್ ಎಲ್ಲ ಸರ್ಕಾರದಲ್ಲೂ ಇರುತ್ತೆ ಸತ್ಯ ಅಟ್ಲೀಸ್ಟ್ ಆಯಾ ಪಾರ್ಟಿ ಶಾಸಕರು ತಮ್ಮ ಸರ್ಕಾರ ಇದೆ ನಮ್ಮ ಪಾರ್ಟಿ ಅಧಿಕಾರದಲ್ಲಿದೆ ಅಂತಂದರೆ ಖುಷಿಯಾಗಿರೋ ಕೆಲಸ ಆಗತ್ತೆ ಅಂತ ಇರ್ತಾರೆ ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಕಾಂಗ್ರೆಸ್ ಸಚಿವರು ಕಾಂಗ್ರೆಸ್ ಶಾಸಕರ ಬಳಿಯೇ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಕೇಳೋದು ಕಾಮಗಾರಿ ಕಮಿಷನ್ ಕೇಳೋದು ಇವೆಲ್ಲವೂ ಆಗ್ತಿದೆ ಅನ್ನೋ ಚರ್ಚೆ ದೊಡ್ಡ ಮಟ್ಟಕ್ಕಿದೆ ಅದನ್ನು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಇಂಟರ್ನಲ್ಲಿ ಒಂದಿದ್ರಲ್ಲಿ ಏನಾಯಿತು ಒಂದಷ್ಟು ಸಚಿವರ ಕಿತ್ ಬಿಸಾಕಿ ಚೇಂಜ್ ಮಾಡಿ ಅಂತ ಪಟ್ಟಿ ಹಿಡಿದು ಕೂತಿದ್ದಾರೆ ವಿನಯ್ ಕುಲಕರ್ಣಿ ಬ ಬಹಿರಂಗವಾಗಿ ಸುರೇಶ್ವರ ಅಂತ ರೋಚಗೆ ಎತ್ತಿದ್ರು ರಾಜು ಕಾಗೆ ನಂಜೇಗೌಡರು ಹಿಂಗೆ ಒಂದಷ್ಟುನ ಎಮ್ ಎಲ್ ಎಗಳು ನೀವು ಜನ ಸಚಿವರ ಆಪ್ತರನ್ನ ಇಟ್ಕೊಂಡು ಅವರೆಲ್ಲರೂ ಕೂಡ ಬೇಕಾಬಿಟ್ಟು ಆಡ್ತಾ ಕೂತವ್ರೆ ಚೇಂಜ್ ಮಾಡಿ ಅಂತ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಬರ್ತಾಯಿಲ್ಲ ವರ್ಗಾವಣೆ ಶಿಫಾರಸಿಗೆ ಬೆಲೆ ಕೊಡ್ತಾ ಇಲ್ಲ ಅನುದನ್ನು ಬಿಡುಗಡೆ ಮಾಡ್ತಾ ಇಲ್ಲ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ಅಂತಂದಾಗ ಸಿದ್ದರಾಮಯ್ಯವರೆಲ್ಲ ಬೇಗ ಬೇಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದಷ್ಟೇನು ಕೈ ಸಿಗ್ತಾಯಿಲ್ಲ ಮಿನಿಸ್ಟ್ರುಗಳ ನಮಗೆ ಏಳೆಂಟು ಸಚಿವರ ಕಾರ್ಯವೈಖರಿ ಸರಿಯಾಗಿಲ್ಲ ಕೆಲವು ಸಚಿವರನ್ನ ಬದಲಾವಣೆ ಮಾಡಲೇಬೇಕು ನೀವು ಜಿಲ್ಲೆಗಳಿಗೆ ಬಂದು ಭೇಟಿ ಕೊಡ್ತಾ ಇಲ್ಲ ಪ್ರಗತಿ ಪರಿಶೀಲನಾ ಸಭೆಗಳನ್ನ ಮಾಡ್ತಾ ಇಲ್ಲ ಅಂತ ಇನ್ನೊಂದಷ್ಟು ಜನ ಮಾತಾಡಿದ್ದೇನು ಅಂದರೆ ಸಿ ಎಮ್ ಸಲಹೆ ಕೊಡ್ತಾರೆ ಗ್ಯಾರಂಟಿ ನಿಲ್ಲಿಸ್ಬಿಡಿ ಗ್ಯಾರಂಟಿ ಕೊಟ್ಟರು ಜನ ಓಟ್ ಹಾಕಲಿಲ್ಲ ಲೋಕಸಭೆಯಲ್ಲಿ ಆ ಗ್ಯಾರಂಟಿಗೆ ನೀವು ಹಣ ಕೊಡ್ತಿರೋ ಕಾರಣಕ್ಕೆ ನಮ್ಗೆ ಕೆಲಸ ಮಾಡೋಕ್ಕಿದ್ದಿಲ್ಲ ಗ್ಯಾರಂಟಿನೇ ನಿಲ್ಲಿಸ್ಬಿಡಿ ಇಲ್ಲ ನೆರವು ಕೊಡಿ ನಾವು ಕ್ಷೇತ್ರದಲ್ಲಿ ಮುಖ ತೋರ್ಸೋಕ್ಕಾಗ್ತಾಯಿಲ್ಲ ಜನಗಳಿಗೆ ಮುಖ ತೋರ್ಸೋಕ್ಕಾಗ್ತಿಲ್ಲ ಗೆದ್ರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟಿದ್ದೀವಿ ಇಲ್ಲಿ ನೋಡಿದ್ರೆ ಕಾಸು ಕೊಡ್ತಾಯಿಲ್ಲ ನಿಲ್ಲಿಸ್ಬಿಡಿ ಗ್ಯಾರಂಟಿನ ಒಂದಷ್ಟು ಶಾಸಕರ ಸಲಹೆ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಪುಣ್ಯಕ್ಕೆ ಏನು ಅಂದರೆ ಅಪೋಷನ್ ಯಾರೂ ಈ ಸರ್ಕಾರವನ್ನು ಬೆಳ್ಸೋಕೆ ನೋಡ್ತಿಲ್ಲ ಯಾಕೆ ಅಂದ್ರೆ ಅಲ್ಲಿ ಯಾರು ಲೀಡ್ರ್ ಇಲ್ಲ ಕುಮಾರಸ್ವಾಮಿ ಡೆಲ್ಲಿಗೆ ಹೋಗ್ಕೊತವ್ರು ಕೇಂದ್ರ ಮಂತ್ರಿಯಾಗಿ ಸೊ ಇವೆಲ್ಲ ಇರೋ ಕಾರಣಕ್ಕೆ ಈಗ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋದು ಸಿದ್ದರಾಮಯ್ಯನವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ ಇದು ಕಾಂಗ್ರೆಸ್ ಸಭೆಯಲ್ಲಿ ಆದಂಥ ಲೆಕ್ಕಾಚಾರಗಳು ಸೋರ್ಸ್ ಸಿಕ್ತು ನಮಗೆ ಮಾಹಿತಿ ಅದ್ರ ಬಗ್ಗೆ ಚರ್ಚೆ ಎಸ್ ಈಗ ಸುದ್ದಿ ಸಂಪಾದಕರು ವಿನಾಯಕ್ ಹಾಗೆ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಮುಖ್ಯಸ್ಥರಾದಂಥ ವಿಜಯ್ ಭರಮ್ಸಾಗರ್ ವಿಜಯ್ ಸರ್ ಅದೇ ಈಗ ಇದು ಈ ಈ ಏನು ಒಳ ಜಗಳ ಏನಿದೆ ಇದು ನೆನ್ನೆ ಮೊನ್ನೆ ಅಲ್ಲ ಸರ್ ಯಾವಾಗ ಸಂಪುಟ ರಚನೆ ಆಯಿತು ಆವತ್ತಿಂದ ಒಂದಿಷ್ಟು ಮುನ್ಸುಗಳು ಇದ್ದಿದ್ದೆ ಯಾಕಂದರೆ ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದರು ಸಚಿವರು ಆಗಬೇಕು ಅನ್ನೋ ಥರದ್ದು ಸೊ ಆದರಾದರೂ ಎಮ್ ಎಲ್ ಎಗಳು ಮಾತು ಕೇಳಬೇಕಿತ್ತು ಮಾತು ಕೇಳ್ತಾ ಇಲ್ಲ ಯಾಕಂದರೆ ಅವರ ಅವ್ರ ನಡುವೆ ಯಾವ ಅಗ್ಗ ಜಗಳ ಇದೆಯೋ ಗೊತ್ತಿಲ್ಲ ಬಟ್ ರೀಸೆಂಟಾಗೇ ನೀವು ಹೇಳ್ದಂಗೆ ವಿನಯ್ ಕುಲಕರ್ಣಿ ತುಂಬಾ ಸ್ಟ್ರಾಂಗ್ ಆಗಿ ಸುರೇಶ್ ವಿರುದ್ಧ ವಿರುದ್ಧ ಬಿಸಾಕ್ತೀನಿ ಕೇಂದ್ರ ಸರ್ಕಾರ ಅಲ್ಲ ಸಾರಿ ಡೆಲ್ಲಿ ಕೂಡ ಹೋಗಿದ್ರು ಅಲ್ಲಿಯ ಮುಖಂಡರನ್ನ ಭೇಟಿ ಮಾಡಿ ಒಂದಿಷ್ಟು ದೂರ ಕೊಟ್ಟಿದ್ರು ಸೊ ಅಲ್ಲಿಂದ ಅವ್ರಿಗೆ ಒಳಗಡೆ ಕಿಡಿ ಇತ್ತು ಸೊ ಇವತ್ತು ಮುಖ್ಯಮಂತ್ರಿ ಎದುರು ಸಾಕಷ್ಟು ಧ್ವನಿನ ರೈಸ್ ಮಾಡಿದ್ದಾರೆ ಹೌದು ರೈಸ್ ಮಾಡಿದ್ದಾರೆ ಇರ್ಬೋದೇನೋ ಯಾಕಂದ್ರೆ ಇವರು ಎಲ್ಲದಕ್ಕೂ ಮೂಗು ತೋರಿಸ್ತಾರೆ ಅನ್ನೋದು ಅವರ ಆರೋಪ ಆಮೇಲೆ ಒಬ್ಬ ಶಾಸಕ ಆದಮೇಲೆ ಒಂದಿಷ್ಟು ಅಧಿಕಾರಿಗಳು ಟ್ರಾನ್ಸ್ಫರ್ ಇರುತ್ತೆ ಅಥವಾ ಸಣ್ಣ ಪುಟ್ಟ ಯಾರ್ದಾದ್ರು ಕೆಲಸ ಕಾರ್ಯಗಳು ನಡೆಸಬೇಕಾಗಿರುತ್ತೆ ಅವು ಶಾಸಕನಿಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ಇವರೆಂಥ ಮಿನಿಸ್ಟರ್ ಅನ್ನೋದು ಅವ್ರ ಪ್ರಶ್ನೆ ಯಾಕೆ ನಮಗೆ ಇಲ್ಲ ಇನ್ನು ಸಾಮಾನ್ಯ ಜನರಿಗೆ ಇವರು ಹೇಗೆ ಮಾಡ್ತಾರೆ ಹಾಗಾಗಿ ಬದಲಾವಣೆ ಮಾಡಿ ಅನ್ನೋ ಥರದ್ದು ಇವತ್ತು ಧ್ವನಿ ಎತ್ತಿದ್ದಾರೆ ಸೊ ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಎಲ್ಲ ಶಾಸಕರು ಧ್ವನಿ ಎತ್ತಿದ್ದಾಗ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಬೇರೆ ಬೇರೆ ರೀತಿಯ ಇಕ್ಕಲಾಟಗಳು ಶುರುವಾಗಿದೆ ಇರಬಹುದೇನೋ ಅಂತ ಕಾಂಗ್ರೆಸ್ ಶಾಸಕರ ಬಳಿಯೇ ವರ್ಗಾವಣೆ ಗಣ ಕೇಳೋದು ಹೌದು ಟೆಂಡರ್ ಕಮಿಷನ್ ಕೇಳೋದು ಕೇಳೋದು ಈ ತರದು ಆಗ್ಬಿಟ್ಟಿದೆ ಅಂತ ಚರ್ಚೆ ಹೌದು ಸರ್ ಆ ಕಾರಣಕ್ಕೆ ಇದು ರೈಸ್ ಆಗ್ತಾ ಇರೋದು ಇದು ಹೌದು ಆಮೇಲೆ ವಿನಯ್ ಕುಲಕರ್ಣಿ ಅವ್ರು ಹೇಳೋದು ಏನು ಅಂದ್ರೆ ನಮಗ್ ಸಂಬಂಧಪಟ್ಟವ್ರ ಗುತ್ಕೆದಾರನ ಬ್ಲಾಕ್ ಲಿಸ್ಟ್ ಸೇರ್ಸೋದು ಅವ್ರಿಗೆ ಬೇಕಾದವ್ರನ್ನ ಮೂವ್ ಮಾಡೋದು ಇದೆಲ್ಲವೂ ಕೂಡ ಬರೀತ ಸುರೇಶ್ ಬಗ್ಗೆ ಗಂಭೀರವಾದಂತಹ ಆರೋಪ ಮಾಡಿ ವಿನಾಯಕ್ ಸರ್ ಅನುದಾನ ಇದ್ರೆ ಹಣ ಇದ್ರೆ ಶಾಸಕ ಶಾಸಕನಿಗೆ ಬೆಲೆ ಇರುತ್ತೆ ಮರೇದಿರುತ್ತೆ ಇಲ್ಲ ಅಂತಂದ್ರೆ ಜನರ ಯಾಕೆ ಮರದಿ ಕೊಡ್ತಾರೆ ಇಲ್ಲಿ ಸಮಸ್ಯೆ ಆಗಿರದೆ ಅದು ಸರ್ ಈಗ ಯಾಕಂದ್ರೆ ಎಕ್ಸಾಂಪಲ್ ನಮ್ಮೂರ್ ತಗೊಳ್ಳಿ ನಮ್ಮೂರಿಗೆ ಎಮ್ ಎಲ್ ಎ ಬರ್ತಾರೆ ಜನರು ನೂರ ಒಂದ್ ಸಮಸ್ಯೆ ಹೇಳ್ತಾರೆ ನೋಡ್ ಇಲ್ಲ ನೀರ್ ಸರಿ ನಮ್ದು ಹಗರ್ಬಂದಿ ಪ್ರಶ್ನೆ ಸರ್ ಈ ಕಾಂಗ್ರೆಸ್ ಎಂ ಎಲ್ ಎ ಕ್ಷೇತ್ರ ಸಮಸ್ಯೆ ಹೇಳ್ತಾರೆ ಅಂದ ಇಲ್ಲ ಅದಿಲ್ಲ ಅಂತಂದ್ರೆ ಜನ ಮರದಿ ಕೊಡಲ್ಲ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ಹೋಗಯ್ಯ ನೀ ಅಂದನ ಕೊಡಂಗಿಲ್ಲ ರಸ್ತೆ ಮಾಡಿಸಂಗಿಲ್ಲ ನೀರ್ ಕೊಡ್ಸಂಗಿಲ್ಲ ನಾನೇ ಯಾಕೋಟ್ ಹಾಕ್ಲಿ ಅಂತ ಕೇಳ್ತಾರೆ ಇದೇ ಸರ್ ಸಮಸ್ಯೆ ಆಗಿರೋದು ಈಗ ಅಂದ್ರೆ ಅಟ್ಲಿ ಸಚಿವರ ಮಾತ್ ನಮ್ಗೆ ಒಂದಿಷ್ಟು ಅಂದನ ಕೊಟ್ರೆ ನಾವೇನೋ ಸ್ವಲ್ಪ ಜನರು ಮಖ ತೋರಿಸ್ತೀವಿ ಊರಲ್ಲಿ ಅಡ್ಡಾಡ್ತೀವಿ ಅಂತ ಹೇಳ್ತಾ ಇರೋದು ಅದಕ್ಕೆ ಇದು ಮೊನ್ನೆ ಶಿಲ್ಪಿ ಸಭೆ ಆಯ್ತಲ್ಲ ಬಟ್ ಗೊತ್ತು ಗೊತ್ತವ್ರಿಗುನು ಏನಾರ ನೂರ ಇಪ್ಪತ್ತು ಹದಿನೈದು ಎಮ್ ಎಲ್ ಎರ ಕ್ಯಾಚ್ ಹಾಕೊಂಡ್ ಮುಂದ್ ಅವ್ರ ಸರ್ಕಾರ ಮಾಡಿರ್ತಾರ ಭಯ ಅದು ನೂರ ಮೂವತ್ತೈದು ಕೊಟ್ಟವ್ರೆ ಬಿಜೆಪಿಯವ್ರಲ್ಲಿ ಆಪರೇಷನ್ ಮಾಡಿ ಸರ್ಕಾರ ಗಿರ್ಕಾರ ಮಾಡೋಕೆ ಹೋಗಲ್ಲ ಯಾಕಂದ್ರೆ ಅವ್ರದೇನೋ ತೊಂಬತ್ತು ನೂರ ಎಮ್ ಎಲ್ ಎಗಳಿಲ್ಲ ಇರೋದು ಅರವತ್ತೈದು ಜನ ಬೊಮ್ಮಾಯಿ ರಾಜೀನಾಮೆ ಕೊಟ್ಟ ಮೇಲೆ ಈ ಜೆಡಿಎಸ್ ಅವ್ರೆಲ್ಲಾ ಸೇರಿದ್ರು ಅವ್ರು ಬರದ ಎಂಬತ್ತೇ ಮೂರೇ ಜನ ಈಗ ಸೊ ಹಾಗಾಗಿ ಅವರು ಇವ್ರನ್ನ ಕರ್ಕೊಳ್ಳಲ್ಲ ಸೊ ಇದೆಲ್ಲದರ ಮೇಲೆ ಒಂದು ನಂಗೆ ಕಾಣ್ತಿರೋ ಸತ್ಯ ಅನ್ಸತ್ತಪ್ಪ ಗ್ಯಾರಂಟಿ ಹೇಳಿದ್ರು ಕೊಟ್ಟರು ಗ್ಯಾರಂಟಿ ಹೇಳಿದಕ್ಕೆ ಎಮ್ ಎಲ್ ಎಲೆಕ್ಷನ್ ಓಟ್ ಹಾಕಿದ್ರು ಜಾರಿ ಮಾಡಿದ್ರು ಎಂ ಪಿ ಎಲೆಕ್ಷನ್ ಓಟ್ ಹಾಕಿಲ್ಲ ಈಗ ನಿಲ್ಲಿಸಬೇಕು ಅನ್ನೋ ಒತ್ತಾಯ ಇದೆ ಹೌದು ಗ್ಯಾರಂಟಿ ನಿಲ್ಲಿಸ್ಬೇಕಾ ಸರ್ ಗೊತ್ತಾ ಒಂದು ಮಹಿಳೆಗೆ ಎರಡು ಸಾವಿರ ರೂಪಾಯಿ ಯಜಮನೆಗೆ ಅದು ಕುಟುಂಬದ ಒಬ್ಬರಿ ಬರ್ತದೆ ಈ ಸರ್ಕಾರಕ್ಕೆ ಇತ್ಕೊಂತಿರೋದು ಕೊಟ್ಟು ಕೊಟ್ಟಿರೋದು ಎರಡು ಸಾವಿರ ಆದರೆ ಅಲ್ಲಿ ಖರ್ಚಾಗ್ತಿರೋದು ನಾಲ್ಕು ಸಾವಿರ ಸರ್ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಆಯ್ತು ಈರುಳ್ಳಿ ರೇಟ್ ನಲವತ್ತೈವತ್ತು ರೂಪಾಯಿ ಟೊಮೊಟೊ ಐವತ್ ನೂರು ರೂಪಾಯಿ ಕೆಜಿ ಪೆಟ್ರೋಲ್ ಮೂರು ರೂಪಾಯಿ ಹೆಚ್ಚಿಗೆ ಆಗಿದೆ ಹೀಗೆ ನೋಡ್ತಾ ಹೋದ್ರೆ ಎಲ್ಲಾನು ಹೆಚ್ಚಿಗೆ ಆಗಿದೆ ಏಳ್ ಸಾವಿರ ನಾಲ್ಕು ಸಾವಿರ ಖರ್ಚು ಆಗ್ತಿದೆ ಇನ್ನು ಅಕ್ಕಿ ಅಂದ್ರೆ ಇಂಪಾರ್ಟೆಂಟ್ ಆಗಿ ಹೇಳಿಲ್ಲ ಗಂಡಸರು ಎಣ್ಣೆ ಹೊಡೆಯೋದ್ರ ಮೇಲೆ ರೇಟ್ ಬೇರೆ ಜಾಸ್ತಿ ಮಾಡೋರು ಅದು ಲೆಕ್ಕ ಕೊಡ್ತಾರೆ ಅವ್ರು ಎಷ್ಟು ಕ್ವಾರ್ಟರ್ ಕುಡಿತಾರೆ ಅದಕ್ಕೆ ಎಷ್ಟು ಲೆಕ್ಕ ಆಯ್ತು ಅಂತ ಗಂಡಸರು ಲೆಕ್ಕ ಕೊಡ್ತಾರೆ ಈ ತಿಂಗಳ ದಾಖಲೆ ಮಾಡಿದೆ ಸರ್ ಆ ವಿಚಾರದಲ್ಲಿ ಹೌದಾ ಜಾಸ್ತಿ ಕೊಡೋದವ್ರು ಜನ ಹೌದು ಅದು ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಏನೋ ಒಂದಿಷ್ಟು ಶಾಸಕರು ಏನು ಗ್ಯಾರಂಟಿ ಯೋಜನೆಗೆ ಅರವತ್ತೆಂಟು ಲಕ್ಷ ಸಾವಿರ ಕೋಟಿ ಬೇಕಾಗತ್ತೆ ಸರ್ ಎಷ್ಟು ಅರವತ್ತೆಂಟು ಸಾವಿರ ಕೋಟಿ ಅರವತ್ತೆಂಟು ಸಾವಿರ ಕೋಟಿ ಐವತ್ತೆಂಟು ಐವತ್ತರಿಂದ ಅರವತ್ತ ಸಾವಿರ ಕೋಟಿ ಅಷ್ಟ್ ಬೇಕಾಗತ್ತೆ ಇಷ್ಟು ಅಂದಾನ ಇದ್ರೆ ಶಾಸಕರಿಗೆ ಕೊಡ್ಬೋದು ಒಂದಿಷ್ಟು ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಅಷ್ಟು ಕೊಡ್ಬೋದು ಗೊತ್ತಿರ್ರಿ ಅರವತ್ತೆಂಟು ಸಾವಿರ ಕೋಟಿ ಅಂದ್ರೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಎಮ್ ಎಲ್ರ ನೂರಾ ಮೂವತ್ತೈದ್ ಜನ ನೀವು ಅರವತ್ತೆಂಟ್ ಸಾವಿರ ಕೋಟಿ ಐವತ್ತ ಸಾವಿರ ಕೋಟಿನೇ ಓಲಿ ಬಿಡಿ ಐನೂರು ಐನೂರು ಕೋಟಿ ಕೊಡ್ಬೋದು ಒಬ್ರೇ ಮೇಲಾಗೆ ಅದು ಕಾಂಗ್ರೆಸ್ ಅವ್ರು ಕೊಡೋದೇ ಆದ್ರೆ ಒಬ್ಬ ಬಿಜೆಪಿ ಜೆಡಿಎಸ್ ಕೊಡ್ತೀವಿ ಅಂತಂದ್ರೆ ನೀವು ಒಂದು ಇನ್ನೂರ ಐವತ್ತು ಕೋಟಿ ಕೊಡಬಹುದು ಒಬ್ಬ ಎಮ್ ಎಲ್ ಎಗೆ ಬೇರೆ ಬೇರೆ ಕೆಲ್ಸ ಅಂದ್ರೆ ಗ್ಯಾರಂಟಿ ಯೋಜನೆ ತ್ರೂ ಒಂದು ಕೊಡೋಕ್ಕಿಂತ ಒಬ್ಬ ಎಂ ಎಲ್ ಎ ವರ್ಷಕ್ಕೊಂದು ಇನ್ನೂರು ಕೋಟಿ ಹೆಂಗ್ ಕೊಡಬಹುದು ಇನ್ನೂರು ಕೋಟಿ ಹಂಗ ಒಬ್ಬ ಎಮ್ ಎಲ್ ಎ ಕೊಟ್ರೆ ಹತ್ತು ಎಮ್ ಎಲ್ ಎರಡ್ ಸಾವಿರ ಕೋಟಿ ನೂರ್ ಎಮ್ ಎಲ್ ಇಪ್ಪತ್ತು ಸಾವಿರ ಕೋಟಿ ಎಗೆ ನಲ್ವತ್ತು ಸಾವಿರ ಕೋಟಿ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಸಿ ಎಲ್ಲ ಸೇರ್ಕೊಂಡ್ರೆ ಪ್ರತಿ ಒಬ್ಬ ಎಲ್ ಎಗೆ ಇನ್ನೂರು ಕೋಟಿ ರೂಪಾಯಿ ಆರಂಭ ಕೊಡಬಹುದು ಅಲ್ವಾ ಬಟ್ ಅದು ಮಾಡಲ್ವಲ್ಲ ನೋಡಿ ಕೊಟ್ಬಿ ರಿ ಮತ್ತೆ ವಾಪಸ್ ಉಲ್ಟಾ ಓಡಿತದೆ ಓಡದ್ರ ಓಡಿತದೆ ಅಂತ ಕಿತ್ಕೊಂಡ್ರೆ ಇನ್ ಮೂರು ವರ್ಷಕ್ಕೆ ಡೆವಲಪ್ಮೆಂಟ್ ಏನರ ಮಾಡಬಹುದು ಇವರು ಬಟ್ ನೀವೇ ಸಜೆಸ್ಟ್ ಮಾಡ್ತೀರಿ ಅಂತ ಏನಿಲ್ಲ ಈಗ ಒಂದಿಷ್ಟು ರಬಲ್ ಶಾಸ್ತೆರಿ ಕೇಳಲ್ಲ ಅವ್ರು ಅವರು ಕೇಳಿಸಿಕೊಳ್ಳಲ್ಲ ಹೇಳಬೇಕಲ್ಲ ಒಂದಿಸ್ಟ್ ರಬಲ್ ಅಂತ ಆಗಿದಾರ ಸರ್ ಕಾಂಗ್ರೆಸ್ ನಲ್ಲಿ ರಬಲ್ ಆಗಿದ್ದಾರೆ ಒಂದಿಸ್ಟ್ ಜನ ಶಾಸಕರು ಅವ್ರನ್ನ ಗಣನೆಗೆ ತಗೊಂಡ್ರೆ ಮುಂದೆ ಏನಾದರೂ ಒಂದಿಷ್ಟು ಮೂವ್ ಆಗ್ಬೋದು ಸರ್ಕಾರ ನೀವ್ ಹೇಳ್ದಂಗೆ ಬಹಳ ಸುಲಭ ಅಲ್ಲ ಇದು ನಾನು ಹೇಳುದಲ್ಲ ಈಗ ಕಷ್ಟ ಇವ್ರು ಇವ್ರ ಜೊತೆ ಸಂಸಾರ ಮಾಡಬಹುದು ಓಟ್ಸ್ಕೊಂಡು ಹೋಗೋ ಇಲ್ವಲ್ಲ ಎಮ್ ಎಲ್ ಎಲ್ಲ ಯಾರು ಇಲ್ಲ ನಿಜ ನೂರ ಮೂವತ್ತೈದು ಜನ ಕಾಂಗ್ರೆಸ್ ಎಂ ಎಲ್ ಎ

ಒಂದ್ ಐವತ್ನ ಎಲ್ ಎರೂವರೆ ಸಾವಿರ ಕೋಟಿ ಬಂಡವಾಳ ಹಾಕ್ಬಿಟ್ಟು ಸಿಎಂ ಆಗನೇ ಅವನೀಗ್ರಿ ಕೊಡಬೇಕು ಯಾರು ಹಾಕ್ತಾರೆ ಮಾಡ್ರಿ ಇಸ್ಕೊಂಡ್ರಿ ಇದ್ರಿ ಸಿದ್ದರಾಮಯ್ಯ ಈಗೇನು ಅಂದ್ರೆ ನೋಡ್ತಾರೆ ದುಡ್ಡು ಎಲ್ಲಿ ಆಕೆ ಮೂರು ಡೀಸೆಲ್ ಕಲೆಕ್ಟ್ ಮಾಡಿ ಒಂದ್ ಐದ್ ಸಾವಿರ ಕೋಟಿ ಬಂತ ಅದು ನನ್ನ ದಾನ್ದಲ್ಲಿ ಕೊಡಿ ಸರ್ ನೀವು ಮೊನ್ನೆ ಒಂದು ಲೆಕ್ಕಾಚಾರ ಹೇಳ್ತಿದ್ರಿಟ್ರೋಲ್ ಮೂರು ಮಾಡಿ ಹೆಚ್ಚಿಗೆ ಮಾಡಿದ್ರೆ ಒಂದು ವರ್ಷಕ್ಕೆ ಸೇರಿಸಿದ್ರೆ ಗ್ಯಾರಂಟಿ ಒಟ್ಟು ಹಣ ಅಂತ ಲೆಕ್ಕಾಚಾರ ಅದು ಬಟ್ ಏನು ಅಂದ್ರೆ ಕಮಿಷನ್ ಹೋಗಬೇಕಲ್ಲ ಈಗ ನೀವು ಡೈರೆಕ್ಟ್ ಆಗಿ ಉಂಡೆ ಲೆಕ್ಕ ಹೇಳ್ಬಿಟ್ರೆ ಇದೇ ಐವತ್ತು ಸಾವಿರ ಕೋಟಿ ಬಿಜೆಪಿಯವ್ರು ನಲ್ವತ್ತು ಅಂತ ಇವರು ಹೇಳ್ತಿದ್ರು ಕಾಂಗ್ರೆಸ್ ಅವರು ಇವ್ರೆಷ್ಟ್ ತಕತ್ತರ ಕೆಲವರು ಇನ್ನೂ ಜಾಸ್ತಿ ಅಂತಾರೆ ಅದ್ ಬರಕತೆ ಮೂವತ್ ಪರ್ಸೆಂಟ್ ಇಟ್ಕೊಳ್ಳಲ್ಲ ಬಾಳ ಸೇಮ್ ಈಕ್ವಲ್ ಲೆಕ್ಕ ಹೌದು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಕೋಟಿ ಲಂಚವಾಗಿ ಕಮಿಷನ್ ಆಗಿ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಮಂತ್ರಿಗಳಿಗೆ ಸೇರ್ತಿತ್ತಪ್ಪ ಎಲ್ಲ ನೀವ್ ಅಕೌಂಟ್ಗೆ ಹಾಕ್ಬಿಟ್ರೆ ಹೆಂಗ್ ಇದು ಸಮಸ್ಯೆ ಐತೆ ಬಟ್ ಯಾವ್ದು ಒಳ್ಳೆ ಬೆಳವಣಿಗೆ ಅಲ್ಲ ಇನ್ನೊಂದು ಮೊನ್ನೆ ಯಾರು ಸಿಎಂ ಆರ್ಥಿಕ ಸಲಹೆಗಾರ

ಒಬ್ಬ ಶಾಸಕ ವಿನಾಯಕ್ ಒಂದು ಹೇಳಿದ್ರು ಒಬ್ಬ ಶಾಸಕ ಗೆದ್ವೆಲ್ ಅವ್ರು ಜನ ಕೇಳ್ತಾರೆ ನೀನು ಏನು ನಿಮ್ ಸರ್ಕಾರ ಗ್ಯಾರಂಟಿ ಕೊಟ್ಟೋಗೋ ನಮ್ಮ ರೋಡ್ ಮಾಡು ನಮ್ಮ ರೋಡಿ ಮೋರಿ ಮಾಡು ಸ್ಕೂಲ್ ಕಟ್ಟು ಈಗ ಮಾಡು ಒಂದು ಜನ ಕೇಳ್ತಾರೆ ಅದಕ್ಕೆ ದುಡ್ಡು ಬೇಕಾಗತ್ತೆ ಒಂದು ಕಟ್ಟಡ ಕಟ್ಟಬೇಕು ಹೆಚ್ಚು ಕಮ್ಮಿ ಒಂದು ಸ್ಕೂಲ್ಗೆ ಒಂದು ಕೋಟಿ ರೂಪಾಯಿ ಅನುದಾನ ಕೊಡಬೇಕಾಗತ್ತೆ ಇನ್ನೂರೈವತ್ತು ಮುನ್ನೂರ ಹತ್ತಿರ ಬೂತ್ ಇರ್ತವೆ ಹೆಚ್ಚು ಕಮ್ಮಿ ನೂರು ಹಳ್ಳಿಗಳು ನೂರು ನೂರ ಇಪ್ಪತ್ತು ನೂರು ಮೂವತ್ತು ಇನ್ನೂರು ಹಳ್ಳಿಗಳು ಇರ್ತವೆ ಅವೆಲ್ಲವನ್ನೂ ನೋಡ್ಕೊಂಡು ಬಂದಾಗ ಒಂದು ಅಟ್ಲೀಸ್ಟ್ ಐದು ವರ್ಷಕ್ಕೊಂದ ಒಂದು ಒಂದು ಐನೂರಿಂದ ಸಾವಿರ ಕೋಟಿ ಒಂದು ಕ್ಷೇತ್ರಕ್ಕೆ ಬೇಕು ಇವತ್ತಿನ ಸನ್ನಿವೇಶದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಫಿನಾನ್ಸಿಯಲ್ ವ್ಯತ್ಯಾಸ ಆಗಿರೋ ಸತ್ಯ ಆದರೆ ಅದನ್ನು ಹೆಂಗೆ ಸರಿ ಅಂತ ನೋಡಬೇಕು ಗ್ಯಾರಂಟಿಯನ್ನ ರದ್ದು ಮಾಡಿ ಏನೋ ಕೆಲವೊಂದು ಒತ್ತಾಯ ಬಟ್ ರದ್ದು ಮಾಡ್ರು ಕೂಡ ನೆಗೆಟಿವ್ ಆಗುತ್ತೆ ಕೊಟ್ಬಿಟ್ಟಿದ್ರಿ ಆಗಲ್ಲ ಸರ್ ಇನ್ನೊ ಗೊತ್ತಾ ಈ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದ್ರು ಟಕಾಕ್ ಟಕ ನಿಮ್ ಖಾತೆಗೆ ಹಣ ಬರುತ್ತೆ ಅಂತ ಸ್ವಾಮಿ ಸಾವಿರಕ್ಕೆ ಓದಾಡ್ತಾವ್ರೆ ಟಕಾಟಕ್ ಯಾವ್ದೋ ಮಾಡ್ಕೊಂಡ್ ಕಟಾಕಟ್ ಕಟ್ಟಿರೋ ಮಾಡ್ಕೊಂಡು ಇನ್ನೇನು ದಿವಾಳಿ ಹೋಗ್ಬೇಕ ಈಗ್ಲೆ ಸಿದ್ದರಾಮಯ್ಯ ಡಿ ಕೆ ಕಿವಿ ಮುಚ್ಕೊಂಡು ಹೋಗ್ತಾರೆ ಕರ್ನಾಟಕ ರಾಹುಲ್ ಗಾಂಧಿ ಅವರೇ ಕರ್ನಾಟಕ ಇಲ್ಲಿ ಬಂದು ಇವೆಲ್ಲ ಟಕಾಟಕೋಳ್ಬೇಡಿ ನೀವು ಅಂತ ಒಂದಿಷ್ಟು ಪೋಸ್ಟ್ ಆಫೀಸ್ ಮುಂದೆ ಕಿವಿನ್ ಬಿಟ್ಟಿದ್ರು ಅಕೌಂಟ್ ಕೂಡ ಮಾಡ್ಸಿದಾರೆ ರಾಹುಲ್ ಗಾಂಧಿ ರೊಕ್ಕ ಹಾಕ್ತಾರೆ ಆಗ್ತಾರೆ ಅಂತ ಬಟ್ ವಿನಾಯಕ್ ನಿಮ್ಮ ಸಂಬಳದಲ್ಲಿ ಒಂದು ಇಪ್ಪತ್ತು ಸಾವಿರ ಬಾಡಿಗೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಾಡ್ಗೆ ಒಂದು ಹತ್ತು ಸಾವಿರ ಇ ಎಮ್ ಐ ಪೆಟ್ರೋಲ್ ಎಲ್ಲ ಸೇರಿ ಹಿಂಗೆ ಅಂದಾಗ ನೀವು ನಿಮ್ಮ ಇದರಲ್ಲೇ ಕಮಿಟ್ಮೆಂಟಲ್ಲಿ ಅಲ್ಲಿ ಮಾಡ್ಬೇಕು ನೀವು ತಿಂಗಳ ಒಂದು ಲಕ್ಷ ಎರಡು ಲಕ್ಷ ಖರ್ಚು ಮಾಡ್ರೆ ಬೀದಿ ಬರ್ತೀರ ಹೌದು ಸರ್ಕಾರಿ ಸನ್ನಿವೇಶ ಅದೇ ಇದ್ದಷ್ಟು ಹಾಗೇನ್ ಮಾಡ್ತಾರೆ ಹಾಗೆ ಹೇಳ್ತಾರೆ ಕೇಳ್ತಾರೆ ಪಾಪ ಇನ್ನೂ ಮದುವೆ ಆಗಿಲ್ಲ ನಿಮ್ಗೆ ಕೇಳ್ತಾರೆ ನನ್ ಖರ್ಚಿಗೆ ಅಲ್ಲಿ ಅಂತ ಕೊಟ್ರೆ ಕೊಟ್ಟಿಲ್ಲ ಅಂದ್ರೆ ಸಾಲ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಕಟ್ಕ ಕಾಸಿಲ್ಲ ಕಟ್ಕೊಂಡ್ ಹೇಳ್ತೀರಾ ಜೊತೆ ಜೀವನ ಮಾಡಲ್ಲ ಅನ್ನೋ ಟೈಮಲ್ಲಿ ಎಮ್ ಎಲ್ ಎಂಗಿರ್ತಾರೆ ಸರ್ಕಾರದಲ್ಲಿ ಅಂತ ಅದ್ ಏನ್ ಮಾಡೋದು ಇನ್ನೊಬ್ಬ ಕರ್ಕಂಡು ಹೋಗಕ್ಕೆ ರೆಡಿ ಇಲ್ವಲ್ಲ ಅಲ್ಲಿ ಬಿಜೆಪಿಯವ್ರು ಜೆಡಿಎಸ್ವಲ್ಲ ಸರ್ಕಾರ ಮಾಡ್ಕೊಂಡ್ಬಿಡುತ್ತೆ ಯಾರು ಯಡಿಯೂರಪ್ಪ ವಯಸ್ಸೈತ್ ಮುಗ ಇನ್ ಯಾರು ಇನ್ ಯಾರ ಮುಖ ಇನ್ ಯಾರು ಬಂಡವಾಳ ಆಗ್ತಾರೆ ಹೇಳಿ ಅವರೇ ಇಷ್ಟ ನಾನ್ ಎರಡು ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಬಿಚ್ಚಿ ಸರ್ಕಾರ ಮಾಡಾಕ್ ಹೋಗ್ಬಿಟ್ರೆ ನನ್ ಸೀಸ್ ಮಾಡ್ಬಿಡ್ತಾರೆ ಅಂತ ಯಾರು ಹೇಳ್ಕತಾ ಇಲ್ಲ ಆದ್ರೂ ಒಳಗ್ ನಡೀತಾ ಐತೆ ಸರ್ಕಾರ ಬೆಳಸ್ತೀವಿ ಬೆಳಸಿವಿ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಬಿದೋಗುತ್ತೆ ಬಿದೋಗತ್ತೆ ಅಂತಾರೆ ಸರ್ಕಾರ ನನಗೆ ಗೊತ್ತಿರೋ ಬೆಳಲ್ಲ ಏನೇ ತಾವೇನು ಹೇಳ್ತೀರಿ ಶಾಸಕರು ವರ್ಸಸ್ ಸಚಿವರು ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಬದಲಾವಣೆ ಮಾಡೋದಾದ್ರೆ ಯಾರನ್ನ ಬದಲಾವಣೆ ಮಾಡಬೇಕು ಕೈ ಬಿಡೋದಾದ್ರೆ ಯಾರನ್ನ ಕೈ ಬಿಡಬೇಕು ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಬೆಸ್ಟಾ ತಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ